ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನ್ಸ್ ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಟ್ರೈನ್ಸ್, ಈ ಇಂದಿನ ತರಗತಿಯಲ್ಲಿ ಮಾರ್ಕಿಂಗ್ ಆಫ್ ಟೇಬಲ್ ಬಗ್ಗೆ, ಆಂಗಲ್ ಪ್ಲೇಟ್ಸ್ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್, ದಟ್ ಈಸ್ ವಿ ಬ್ಲಾಕ್ ಅಂಡ್ ಇಟ್ಸ್ ಟೈಪ್ಸ್. ಈ ತರಗತಿಯಲ್ಲಿ ವಿ ಬ್ಲಾಕ್ ಹಾಗೂ ಅದರ ಬಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಟ್ ಬೈ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ವಾಟ್ ಈಸ್ ವಿ ಬ್ಲಾಕ್ ಅಂಡ್ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ವಿ ಬ್ಲಾಕ್. ವಿ ಬ್ಲಾಕ್ ಅಂದ್ರೇನು, ಅದರ ಕನ್ಸ್ಟ್ರಕ್ಷನ್ಸ್ ಹೇಗಿದೆ. ಸ್ಟೇಟ್ ದ ಟೈಪ್ಸ್ ಆಫ್ ವಿ ಬ್ಲಾಕ್ ಅಂಡ್ ಇಟ್ಸ್ ಯೂಸಸ್. ಯಾವ್ಯಾವ ಥರದ ವಿ ಬ್ಲಾಕ್ ಸಿಗುತ್ತೆ, ಅದರ ಉಪಯೋಗ ಏನು. ಸ್ಟೇಟ್ ದ ಗ್ರೇಡ್ ಅಂಡ್ ಮೆಟೀರಿಯಲ್ಸ್ ಆಫ್ ವಿ ಬ್ಲಾಕ್ಸ್. ವಿ ಬ್ಲಾಕ್ನ ಗ್ರೇಡ್ಸ್ ಯಾವ ರೀತಿ ಇದೆ, ಮತ್ತು ಆ ವಿ ಬ್ಲಾಕ್ನ ಯಾವ ಮೆಟೀರಿಯಲ್ಸಿಂದ ಮಾಡಿರ್ತಾರೆ. ಹೌ ಟು ಡಿಸಿಗ್ನೇಟ್ ವಿ ಬ್ಲಾಕ್ಸ್, ಮತ್ತು ವಿ ಬ್ಲಾಕ್ನ ಹೇಗೆ ಡಿಸಿಗ್ನೇಟ್ ಮಾಡ್ತಾರೆ ಅಂದರೆ ಸ್ಪೆಸಿಫೈ ಮಾಡ್ತಾರೆ. ಮತ್ತು ವಾಟ್ ಈಸ್ ಯು ಕ್ಲ್ಯಾಂಪ್ಸ್, ಇದರ ಜೊತೆಗೆ ನಾವೊಂದು ಯು ಕ್ಲ್ಯಾಂಪನ್ನು ಕೂಡ ಬಳಸ್ತೀವಿ. ಆ ಯು ಕ್ಲ್ಯಾಂಪ್ ಅಂದರೆ ಏನು, ಅದರ ಉಪಯೋಗ ಏನು, ಈ ವಿಷಯವನ್ನು ತಿಳ್ಕೊಳ್ಳೋಣ. ಮತ್ತು ಅಟ್ ದ ಎಂಡ್ ಆಫ್ ದೀಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅದನ್ನು ಕೂಡ ಏನೇನು ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳು ನಿಮಗೆ ಬರಬಹುದು ಅನ್ನೋದನ್ನು ಕೂಡ ತಿಳಿಸ್ತೀವಿ. ನಾವು ಲೆಟರ್ಸ್ ಕಮ್ ಟು ವಿ ಬ್ಲಾಕ್. ಸೊ ದಿಸ್ ಈಸ್ ವಿ ಬ್ಲಾಕ್. ವಿ ಬ್ಲಾಕ್ ಆರ್ ಎ ಡಿವೈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಅಂಡ್ ಸೆಟ್ಟಿಂಗ್ ಆಫ್ ದ ವರ್ಕ್ ಆನ್ ಮ್ಯಾಷಿನ್ ಟು ಹೋಲ್ಡ್ ದ ರೌಂಡ್ ಮೆಟಲ್ ರಾಡ್ಸ್ ಆರ್ ಪೈಪ್ಸ್ ಫಾರ್ ಪರ್ಫಾರ್ಮಿಂಗ್ ಡ್ರಿಲ್ಲಿಂಗ್ ಆರ್ ಮಿಲ್ಲಿಂಗ್. ವಿ ಬ್ಲಾಕ್ ಅಂತಕ್ಕಂಥದ್ದು ಮಕ್ಕಳೇ ಒಂದು ಡಿವೈಸ್, ಮಾರ್ಕಿಂಗ್ ಡಿವೈಸ್ ಅಂಡ್ ಸೆಟ್ಟಿಂಗ್ ಆಫ್ ಡಿವೈಸ್. ಇವಿ ವಿ ಬ್ಲಾಕ್ ಇಸ್ ಎ ಡಿವೈಸ್, ಎಲ್ಲಿ ಯೂಸ್ ಮಾಡ್ತಾರೆ, ಮಾರ್ಕಿಂಗ್ ಮಾಡೋ ಸಂದರ್ಭದಲ್ಲಿ ಮತ್ತು ವರ್ಕನ್ನು ಮೆಷಿನ್ ಟೇಬಲ್ ಮೇಲೆ ಸೆಟ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಬಳಸ್ತಾರೆ. ಸೊ ಯಾತಕ್ಕೆ ಅಂದರೆ ಟು ಹೋಲ್ಡ್ ರೌಂಡ್ ಮೆಟಲ್ ರಾಡ್ಸ್ ಆರ್ ಪೈಪ್ಸ್, ಸಿಲಿಂಡ್ರಿಕಲ್ ಜಾಬ್ಸನ್ನು ಸೀಟ್ ಮಾಡಲಿಕ್ಕೆ ಅಂದರೆ ಹೋಲ್ಡ್ ಮಾಡಲಿಕ್ಕೆ, ಪೈಪ್ಸನ್ನು ಹೋಲ್ಡ್ ಮಾಡಲಿಕ್ಕೆ ಈ ಒಂದು ವಿ ಬ್ಲಾಕ್ಸನ್ನು ಯೂಸ್ ಮಾಡ್ತಾರೆ. ಅಂದರೆ ಹೋಲ್ಡ್ ಮಾಡಿದ ನಂತರ ನಾವು ಸಿಲಿಂಡ್ರಿಕಲ್ ರಾಡ್ನಲ್ಲಿ ಅಥವಾ ಪೈಪ್ನಲ್ಲಿ ಡ್ರಿಲ್ಲಿಂಗ್ ಅಥವಾ ಮಿಲ್ಲಿಂಗ್ ಏನಾದರೂ ಆಪರೇಷನ್ಸ್ ಇದ್ದರೆ ವಿ ಬ್ಲಾಕ್ನಲ್ಲಿ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ರೌಂಡ್ ರಾಡನ್ನು, ಸ್ಪೆಷಲಿ ರೌಂಡ್ ರಾಡನ್ನು ನಾವು ಈ ಒಂದು ಆಪರೇಷನ್ಸನ್ನು ಮಾಡ್ತೀವಿ, ಡ್ರಿಲ್ಲಿಂಗ್ ಆರ್ ಮಿಲ್ಲಿಂಗ್ ಆಪರೇಷನ್ಸನ್ನು. ಜನರಲಿ ಇಟ್ ಈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಅಂಡ್ ಸೆಟ್ಟಿಂಗ್ ಅಪ್ ದ ವರ್ಕ್ ಆನ್ ಮೆಷಿನ್ಸ್, ಮೆಷಿನ್ಸ್ ಮೇಲೆ ಮತ್ತು ಮಾರ್ಕಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವಿ ಬ್ಲಾಕನ್ನು, ರೌಂಡ್ ರಾಡನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ, ವಿ ಬ್ಲಾಕ್ ಇಸ್ ಎ ಡಿವೈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಅಂಡ್ ಸೆಟ್ಟಿಂಗ್ ಅಪ್ ದ ವರ್ಕ್ ಆನ್ ಮೆಷಿನ್ ಟು ಹೋಲ್ಡ್ ರೌಂಡ್ ಮೆಟಲ್ ರಾಡ್ಸ್ ಆರ್ ಪೈಪ್ಸ್ ಫಾರ್ ಪರ್ಫಾರ್ಮಿಂಗ್ ಡ್ರಿಲ್ಲಿಂಗ್ ಆರ್ ಮಿಲ್ಲಿಂಗ್ ಆಪರೇಷನ್. ಇನ್ನು ಇದು ಯಾವ ರೀತಿ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಹೇಗಿರುತ್ತೆ ವಿ ಬ್ಲಾಕ್ಸ್ದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ, ಇದು ಎರಡು ವಿ ಬ್ಲಾಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಇರತಕ್ಕಂಥದ್ದು ಸಿಂಗಲ್ ಲೆವೆಲ್ ವಿ ಬ್ಲಾಕ್, ಸಿಂಗಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲಾಕ್ ಇದೆ. ಎರಡನೇ ಚಿತ್ರದಲ್ಲಿ ಸಿಂಗಲ್ ಲೆವೆಲ್ ಡಬಲ್ ಗ್ರೂ ವಿ ಬ್ಲಾಕನ್ನು ಕಾಣ್ತಾ ಇದ್ದೀವಿ. ಸಿಂಗಲ್ ಲೆವೆಲ್ ಅಂದರೆ ಇದು ಬೇಸ್ ಮೂಲ, ಗ್ರೂ ಅಂದರೆ ನೋಡಿ ಈ ಸೈಡ್ನಲ್ಲಿ ಗ್ರೂ ಫಾರ್ ಕ್ಲ್ಯಾಂಪಿಂಗ್, ಇದು ಕ್ಲ್ಯಾಂಪಿಂಗ್, ಇದು ವಿ. ವೈಟ್ ಇಸ್ ವಿ ಬ್ಲಾಕ್ ಅಂದರೆ ಇದು ಸೇಪಿನಿದೆ, ವಿ ಟೈಪ್ ಸೇಪ್ ಇದೆ, ವಿ ಗ್ರೂವನ್ನು ಕೊಟ್ಟಿದ್ದಾರೆ, 90 ಡಿಗ್ರಿ ವಿ ಗ್ರೂ ಇರುತ್ತೆ. ಸೊ ಎರಡೂ ಕಡೆ ಇದನ್ನು ಪ್ಲ್ಯಾಂಕ್ಸ್ ಆಫ್ ದ ವೀಸ್ ಅಂತ ಕರಿತೀವಿ, ಇದನ್ನು ಟಾಪ್ ಫೇಸ್ ಅಂತ ಕರಿತೀವಿ, ಇದು ಸೈಡ್ ಫೇಸು. ಈ ಪಕ್ಕದಲ್ಲಿ ಇರತಕ್ಕಂಥ ಚಿತ್ರದಲ್ಲಿ ಸಿಂಗಲ್ ಲೆವೆಲ್ ಇದೆ, ಎರಡು ಗ್ರೂ ಇದೆ ಕ್ಲ್ಯಾಂಪಿಂಗ್ ಮಾಡಲಿಕ್ಕೆ, ಮತ್ತು ಸೇಮ್ ಪ್ಲ್ಯಾಂಕ್ಸು ಟಾಪ್ ಫೇಸನ್ನು ಕಾಮನ್ ಇದೆ. ದ ಇನ್ಕ್ಲೂಡ್ ಆ್ಯಂಗಲ್ ಆಫ್ ದಿಸ್ ವಿ ಗ್ರೂಸ್ ಇನ್ ಆಲ್ ಪ್ಲೇಸಸ್, ಎಲ್ಲ ವಿ ಬ್ಲಾಕ್ ಯಾವುದೇ ವಿ ಬ್ಲಾಕ್ ತೊಗೊಂಡ್ರು ಇದು ಇನ್ಕ್ಲೂಡ್ ಆ್ಯಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ ದ ವಿ ಆರ್ ಫಿನಿಶ್ಡ್ ಟು ಹೈ ಆ್ಯಕ್ಯುರೇಸಿ ಇನ್ ರೆಸ್ಪೆಕ್ಟ್ ಆಫ್ ಡೈಮೆನ್ಸನ್ ಫ್ಲಾಟ್ನೆಸ್ ಅಂಡ್ ಸ್ಕ್ವೇರ್ನೆಸ್. ನೋಡಿ ಏನು ವಿ ಗ್ರೂ ಅನ್ನು ಕಾಣಿಸ್ತಾ ಇದೆ, ಪ್ಲ್ಯಾಂಕ್ಸ್ ಆಫ್ ವಿ ಅಂತ ಏನು ಕಾಣ್ತಾ ಇದೆ, ಈ ವಿ ಗ್ರೂವನ್ನು ಯಾವ ರೀತಿ 5 ಡಿಗ್ರಿ ಆ್ಯಕ್ಯುರೇಷನಲ್ಲಿ ಫಿನಿಶ್ ಮಾಡಿರ್ತಾರೆ, ಡೈಮೆನ್ಷನ್ಸ್ ಇರ್ಬೋದು, ಫ್ಲಾಟ್ನೆಸ್ ಇರ್ಬೋದು, ಸ್ಕ್ವೇರ್ನೆಸ್ ಇರ್ಬೋದು, ಹ್ಯಾಂಗಲ್ ಇರ್ಬೋದು, ಪಕ್ಕ 5 ಡಿಗ್ರಿ ಆ್ಯಕ್ಯುರೇಷನಲ್ಲಿ ಅದನ್ನು ಫಿನಿಶನ್ನು ಮಾಡಿರ್ತಾರೆ. ಇನ್ನು ಟೈಪ್ಸ್ ಆಫ್ ವಿ ಬ್ಲಾಕ್ಸ್ ಬರೋಣ. ದೀಸ್ ವಿ ಬ್ಲಾಕ್ಸ್ ಆರ್ ಅವೈಲಬಲ್ ಇನ್ 4 ಟೈಪ್ಸ್, 4 ಥರ ಆಸ್ ಪರ್ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. 4 ಟೈಪ್ಸ್ ಆಫ್ ವಿ ಬ್ಲಾಕ್ಸ್ ಆರ್ ಅವೈಲಬಲ್. ಸಿಂಗಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲಾಕ್ ಈಗ ತೋರಿಸಿದ್ದೀನಿ, ಸಿಂಗಲ್ ಲೆವೆಲ್ ಡಬಲ್ ಗ್ರೂ ವಿ ಬ್ಲಾಕ್,
ಅದನ್ನು ತೋರಿಸಿದ್ದೀನಿ. ಡಬಲ್ ಲೆವೆಲ್ ಸಿಂಗಲ್ ಗ್ರೂವ್ ವಿ ಬ್ಲ್ಯಾಕ್ ಆ್ಯಂಡ್ ಮ್ಯಾಚಡ್ ಪೇರ್ ವಿ ಬ್ಲ್ಯಾಕ್ ಅಂತ ಇದು ನಾಲ್ಕು ಥರ ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ನಲ್ಲಿ ಮಾರ್ಕಿಂಗ್ ಆ್ಯಂಡ್ ಸೆಟ್ಟಿಂಗ್ ಮಾಡಲಿಕ್ಕೆ, ವರ್ಕನ್ನು ರೌಂಡ್ ರಾಡನ್ನು ಓಲ್ಡ್ ಮಾಡೋಕ್ಕೆ, ಅಥವಾ ಕೆಲವು ಆಪರೇಷನ್ಸನ್ನು ಮಿಲ್ಲಿಂಗ್ ಮತ್ತು ಡ್ರಿಲ್ಲಿಂಗ್ನಲ್ಲಿ ಮಾಡುವಂಥ ಸಂದರ್ಭದಲ್ಲಿ ವಿ ಬ್ಲ್ಯಾಕನ್ನು ನಾವು ಬಳಸ್ತೀವಿ. ನೋಡ್ತೀನಿ ಒಂದೊಂದಾಗಿ. ಸಿಂಗಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲ್ಯಾಕ್ ಆಲ್ರೆಡಿ ಐ ಸೋನ್ ದಿಸ್ ಈಸ್ ಸಿಂಗಲ್ ಲೆವೆಲ್ ನೋಡಿ, ಸಿಂಗಲ್ ಬೇಸ್, ಸಿಂಗಲ್ ಗ್ರೂ ಕ್ಲ್ಯಾಂಪಿಂಗ್, ಗ್ರೂಪ್ ಆರ್ ಕ್ಲ್ಯಾಂಪಿಂಗ್, ದಿಸ್ ಇಸ್ ಪ್ಲ್ಯಾಂಕ್ಸ್ ಆಫ್ ಇಟ್, ಟಾಪ್ ಫೇಸ್, ಸೈಡ್ ಫೇಸ್, ದಿಸ್ ಇಸ್ ಸಿಂಗಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲ್ಯಾಕ್ ದಿಸ್ ಟೈಪ್ ಓನ್ಲಿ ಒನ್ ವಿ ಗ್ರೂ, ಇದರಲ್ಲಿ ಒಂದೇ ಒಂದು ವಿ ಗ್ರೂ ಕಾಣಿಸ್ತಾ ಇದೆ ಅಂಡ್ ಆಸ್ ಅ ಸಿಂಗಲ್ ಗ್ರೂ ಆನ್ ಐದರ್ ಸೈಡ್, ಎರಡೂ ಸೈಡ್ ಅಲ್ಲಿ ಸಿಂಗಲ್ ಗ್ರೂ ಇದೆ. ದ ಪರ್ಪಸ್ ಆಫ್ ದಿಸ್ ಗ್ರೂ ಇಸ್ ಫಾರ್ ಪ್ಲಾಂಟಿಂಗ್, ದಿಸ್ ಗ್ರೂಸ್ ಫಾರ್ ಅಕಾಮಡೇಟಿಂಗ್ ದ ಓಲ್ಡಿಂಗ್ ಕ್ಲ್ಯಾಂಪ್ಸ್, ರೌಂಡ್ ರಾಡನ್ನು ಓಲ್ಡ್ ಮಾಡಲಿಕ್ಕೆ ಕ್ಲ್ಯಾಂಪ್ ಹಾಕಬೇಕಾಗುತ್ತೆ. ಸೊ ಅದನ್ನೇ ಯು ಕ್ಲ್ಯಾಂಪ್ ಅಂತ ಕರೆಯೋದು, ಅದನ್ನು ತೋರಿಸ್ತೀನಿ. ಆ ಯು ಕ್ಲ್ಯಾಂಪನ್ನು ಹಾಕಲಿಕ್ಕೆ ಈ ಗ್ರೂವನ್ನು ಪ್ರೊವೈಡ್ ಮಾಡಿದ್ದಾರೆ, ಅಕಾಮಡೇಟ್ ಮಾಡಿದ್ದಾರೆ. ಇನ್ನೊಂದು ಸಿಂಗಲ್ ಲೆವೆಲ್ ಡಬಲ್ ಗ್ರೂ ವಿ ಬ್ಲ್ಯಾಕ್ ಅಂತ ಹೇಳಿದೆ ನೋಡಿ, ಇಲ್ಲಿ ಎರಡು ಕ್ಲ್ಯಾಂಪಿಂಗ್ ಗ್ರೂವನ್ನು ಕೊಟ್ಟಿದ್ದಾರೆ. ದಿಸ್ ಟೈಪ್ ಇಲ್ಲ, ಒನ್ ವಿ ಗ್ರೂ, ಒಂದೇ ಒಂದು ವಿ ಗ್ರೂ ಇರ್ತಕ್ಕಂಥದ್ದು ಅಂಡ್ ಟೂ ಗ್ರೂ ಸ್ಲಾಟ್, ಎರಡು ಸ್ಲಾಟ್ಸನ್ನು ಕೊಟ್ಟಿದ್ದಾನೆ ಐದರ್ ಸೈಡ್ ಫಾರ್ ಕ್ಲ್ಯಾಂಪಿಂಗ್ ಇನ್ ಟೂ ಪೊಸಿಷನ್ಸ್, ಎರಡು ಪೊಸಿಷನ್ಸ್ನಲ್ಲಿ ಏನು ಮಾಡ್ಬೋದು, ಇಲ್ಲಿ ನಾವು ಕ್ಲ್ಯಾಂಪಿಂಗನ್ನು ಮಾಡ್ಬೋದು ಎರಡು ಪೊಸಿಷನ್ಸ್ನಲ್ಲಿ, ಒಂದು ಈ ಕಡೆ ಇನ್ನೊಂದು ಆ ಕಡೆ, ಆ ರೀತಿ ನಾವು ಎರಡು ಪೊಸಿಷನ್ಸ್ನಲ್ಲಿ ಇಲ್ಲಿ ಕ್ಲ್ಯಾಂಪನ್ನು ಮಾಡ್ಬೋದು. ಅನದರ್ ಒನ್ ಡಬಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲ್ಯಾಕ್, ದಿಸ್ ಟೈಪ್ ಇಲ್ ಹ್ಯಾವ್ ಟೂ ವಿ ಗ್ರೂವ್ಸ್ ಆನ್ ದ ಟಾಪ್ ಅಂಡ್ ಬಾಟಮ್. ನೋಡಿ ಈ ಒಂದು ವಿ ಬ್ಲ್ಯಾಕ್ನಲ್ಲಿ ಎರಡು ವಿ ಗ್ರೂವ್ಸ್ ಇರುತ್ತೆ, ಮೇಲ್ಗಡೆ ಒಂದು ವಿ ಗ್ರೂ, ಕೆಳಗಡೆ ಒಂದು ವಿ ಗ್ರೂ ಅಂಡ್ ಸಿಂಗಲ್ ಗ್ರೂ ಅಂದರೆ ಸಿಂಗಲ್ ಗ್ರೂ ಫಾರ್ ಕ್ಲ್ಯಾಂಪಿಂಗ್ ಐದರ್ ಸೈಡ್. ನೋಡಿ ಎರಡೂ ಸೈಡಲ್ಲಿ ಏನು ಕೊಟ್ಟಿದ್ದಾನೆ, ಕ್ಲ್ಯಾಂಪಿಂಗ್ ಮಾಡೋ ಗ್ರೂ ಕೊಟ್ಟಿದ್ದಾನೆ, ಎರಡೂ ಸೈಡಲ್ಲಿ ಏನಿದೆ ಇದರಲ್ಲಿ ವಿ ಗ್ರೂ ಇದೆ, ಡಬಲ್ ಸೈಡ್ ವಿ ಗ್ರೂಸ್ ಇದೆ. ಸೊ ದಿಸ್ ಇಸ್ ಡಬಲ್ ಲೆವೆಲ್ ಅಂತ ಕರಿತೀವಿ. ಡಬಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲ್ಯಾಕ್, ಸಿಂಗಲ್ ಗ್ರೂ ಅಂದರೆ ಕ್ಲ್ಯಾಂಪಿಂಗ್ ಗ್ರೂ. ಸೊ ಅನದರ್ ಒನ್ ದಟ್ ಇಸ್ ಕಾಲ್ಡ್ ಮ್ಯಾಚ್ಡ್ ಪೇರ್ ವಿ ಬ್ಲ್ಯಾಕ್ ಅಂತ ಕರಿತೀವಿ. ಅವೈಲಬಲ್ ಇನ್ ಪೇರ್ ವಿಚ್ ಆಫ್ ಸೇಮ್ ಸೈಜ್ ಅಂಡ್ ಸೇಮ್ ಗ್ರೇಡ್ ಆಫ್ ಆಕ್ಯುರೇಸಿ. ನೋಡಿ ಈ ಮ್ಯಾಚ್ಡ್ ಪೇರ್ ವಿ ಬ್ಲ್ಯಾಕ್ ಅಂದರೆ ಇಲ್ಲಿ ಎರಡು ಇರುತ್ತೆ ನಿಮ್ಗೆ. ಸೊ ಇದು ಆಲ್ವೇಸ್ ಅವೈಲಬಲ್ ಇನ್ ಪೇರ್, ಒಂದೇ ಸೈಜ್ ಇರುತ್ತೆ, ಒಂದೇ ಗ್ರೇಡ್ ಇರುತ್ತೆ, ಒಂದೇ ಆಕ್ಯುರೇಸಿ ಇರುತ್ತೆ. ಅಲಾಂಗ್ ವಿತ್ ದಿಸ್ ಮ್ಯಾಚ್ಡ್ ಪೇರ್ ವಿ ಬ್ಲ್ಯಾಕ್ ಯು ಕ್ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿರ್ತಾರೆ, ಯು ಕ್ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿ. ದಿಸ್ ಇಸ್ ಮ್ಯಾಚ್ಡ್ ಪೇರ್ ವಿ ಬ್ಲ್ಯಾಕ್. ನೋಡಿ ಸೇಮ್ ಸೈಜು, ಸೇಮ್ ಗ್ರೇಡು, ಸೇಮ್ ಆಕ್ಯುರೇಸಿ ಇರ್ತಕ್ಕಂಥ ವಿ ಬ್ಲ್ಯಾಕ್. ಸೊ ಅಲಾಂಗ್ ವಿತ್ ದಿಸ್ ಮ್ಯಾಚ್ಡ್ ಪೇರ್ ಒಂದು ಯು ಕ್ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ಸಿ ಎ, ಸೊ ದಿಸ್ ಇಸ್ ಯು ಕ್ಲ್ಯಾಂಪ್. ವಾಟ್ ಈಸ್ ದ ಪರ್ಪಸ್ ಆಫ್, ವಾಟ್ ಈಸ್ ಯು ಕ್ಲ್ಯಾಂಪ್? ಯು ಕ್ಲ್ಯಾಂಪ್ ಇಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ಸಿಲಿಂಡ್ರಿಕಲ್ ರಾಡ್ ಅಲಾಂಗ್ ವಿತ್ ವಿ ಬ್ಲ್ಯಾಕ್, ಅಲಾಂಗ್ ವಿತ್ ವಿ ಬ್ಲ್ಯಾಕ್. ಈ ಯು ಕ್ಲ್ಯಾಂಪನ್ನು ನಾವು ಯು ಬ್ಲ್ಯಾಕ್ ಜೊತೆ, ವಿ ಬ್ಲ್ಯಾಕ್ ಜೊತೆನಲ್ಲೇ ಯೂಸ್ ಮಾಡ್ತಕ್ಕಂಥದ್ದು. ಯು ಕ್ಲ್ಯಾಂಪನ್ನು ವಿ ಬ್ಲ್ಯಾಕ್ ಜೊತೆನಲ್ಲೇ ಸಿಲಿಂಡ್ರಿಕಲ್ ರಾಡನ್ನು ಓಲ್ಡ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಲೈಕ್ ದಿಸ್ ವಿ ಬ್ಲ್ಯಾಕ್ ಸಪೋರ್ಟಿಂಗ್ ಎ ಸಾಫ್ಟ್ ಫಾರ್ ಎ ಮಾರ್ಕಿಂಗ್ ಔಟ್ ಆ್ಯಂಡ್ ಡ್ರಿಲ್ಲಿಂಗ, ಮಾರ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಡ್ರಿಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ನಾವು ಓಲ್ಡ್ ಮಾಡ್ಕೊಳ್ತೀವಿ. ದೇ ಆರ್ ಐಡೆಂಟಿಫೈಡ್ ಬೈ ನಂಬರ್ ಆರ್ ಲೆಟರ್ ಗಿವನ್ ಬೈ ದ ಮ್ಯಾನುಫ್ಯಾಕ್ಚರರ್. ಇದನ್ನು ಹೇಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂದರೆ, ಈ ವಿ ಬ್ಲ್ಯಾಕ್ ಮೇಲೆ ಒಂದು ನಂಬರ್ ಅಥವಾ ಲೆಟರ್ಸ್ ಅನ್ನು ಏನು ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರರು ಸ್ಟ್ಯಾಂಪಲ್ ಮಾಡಿರ್ತಾರೆ. ದಿಸ್ ಸೆಟ್ಸ್ ಆಫ್ ಬ್ಲ್ಯಾಕ್ಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ಲಾಂಗ್ ಸಾಫ್ಟ್ಸ್ ಪ್ಯಾರಲಲ್ ಆನ್ ಮೆಷಿನ್ ಟೇಬಲ್ಸ್ ಆರ್ ಮಾರ್ಕಿಂಗ್ ಟೇಬಲ್ಸ್. ಯಾಕೆ ಈ ಮ್ಯಾಚ್ಡ್ ಪೇರ್ ವಿ ಬ್ಲ್ಯಾಕ್ ಬೇಕು ಅಂದರೆ, ಇಲ್ಲಿ ರೌಂಡ್ ರಾಡ್ ಏನಿದೆ, ಸಾಫ್ಟ್ ಏನಿದೆ, ಇದು ಸಿಲಿಂಡರ್ ಏನಿದೆ, ಇದು ಉದ್ದ ಲೆಂತಿ ಲಾಂಗ್ ಸಾಫ್ಟ್ಸನ್ನು ನಾವು ಮಾರ್ಕಿಂಗ್ ಮಾಡುವಾಗ ಅಥವಾ ಡ್ರಿಲ್ಲಿಂಗ್ ಆಪರೇಷನ್ಸ್ ಮಾಡುವಾಗ ಹೋಲ್ಡ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾರ್ಕಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಈ ಒಂದು ಮ್ಯಾಚ್ಡ್ ಪೇರ್ ವಿ ಬ್ಲ್ಯಾಕನ್ನು ನಾವು ಬಳಸ್ತೀವಿ. ಇನ್ನು ಗ್ರೇಟ್ ಸಾಫ್ಟ್ ವಿ ಬ್ಲ್ಯಾಕ್ ಬರೋಣ, ಮೆಟೀರಿಯಲ್ಸ್ ಅನ್ನು ತಿಳ್ಕೊಡೋಣ. ವಿ ಬ್ಲ್ಯಾಕ್ಸ್ ಆರ್ ಅವೈಲಬಲ್ ಇನ್ ಗ್ರೇಡ್ ಎ ವಿ ಬ್ಲ್ಯಾಕ್, ಗ್ರೇಡ್ ಬಿ ವಿ ಬ್ಲ್ಯಾಕ್, ಗ್ರೇಡ್ ಎ ಆ್ಯಂಡ್ ಗ್ರೇಡ್ ಬಿ ಎರಡೂ ಥರ ವಿ ಬ್ಲ್ಯಾಕ್ಸ್ ಅವೈಲಬಿಲಿಟಿ ಇದೆ. ವಿ ಬ್ಲ್ಯಾಕ್ನಲ್ಲಿ ಗ್ರೇಡ್ ಎನೂ ಸಿಗುತ್ತೆ, ಗ್ರೇಡ್ ಬಿನೂ ಸಿಗುತ್ತೆ. ಗ್ರೇಡ್ ಎ ವಿ ಬ್ಲ್ಯಾಕ್ ದಿಸ್ ಆರ್ ಮೋರ್ ಆ್ಯಕ್ಯುರೇಟ್, ದೀಸ್ ಆರ್ ಮೋರ್ ಆಕ್ಯುರೇಟ್ ಆ್ಯಂಡ್ ಆರ್ ಅವೈಲಬಲ್ ಓನ್ಲಿ ಅಪ್ ಟು 100 mm ಲೆನ್ಸ್. ಈ ಒಂದು ಗ್ರೇಡ್ ಎ ತುಂಬ ಆಕ್ಯುರೇಟು. ಸೊ ಇದು ಎಷ್ಟು ಎಂ ಎಮ್ ಲೆನ್ಸ್ ಇರೋ ಸಿಗುತ್ತೆ ಅಂದರೆ, ಬರೀ 100 mm ಲೆನ್ಸ್ ಇರ್ತಕ್ಕಂಥ ವಿ ಬ್ಲ್ಯಾಕ್ ಸಿಗುತ್ತೆ. ದೇ ಆರ್ ಮೇಡ್ ಆಫ್ ಹೈ ಕ್ವಾಲಿಟಿ ಸ್ಟೀಲ್, ಹೈ ಕ್ವಾಲಿಟಿ ಸ್ಟೀಲ್, ದಟ್ ಮೀನ್ಸ್ ಹೈ ಕ್ವಾಲಿಟಿ ಸ್ಟೀಲ್ ಅಂದರೆ ಹೈ ಕ್ವಾಲಿಟಿ ಟೂಲ್ ಸ್ಟೀಲನ್ನು ಇಲ್ಲಿ ನಾವು ಬಳಸ್ಕೊಂಡು ಇದನ್ನು ನಾವು ಮಾಡ್ತೀವಿ.
ಇನ್ನು ಗ್ರೇಡ್ ವಿ ಬ್ಲಾಕ್ಸ್, ಗ್ರೇಡ್ ಬಿ ವಿ ಬ್ಲಾಕ್ಸ್ ಇದೆ. ದೀಸ್ ಗ್ರೇಡ್ ಬಿ ವಿ ಬ್ಲಾಕ್ಸ್ ಆರ್ ನಾಟ್ ಆಕ್ಯುರೇಟ್ ಆಸ್ ದ ಒನ್ ಇನ್ ಗ್ರೇಡ್ ಎ. ಗ್ರೇಡ್ ಎ ಅಷ್ಟು ಆಕ್ಯುರೇಟ್ ಅಲ್ಲ. ಇನ್ನು ಜನರಲ್ ಆಗಿ ವರ್ಕ್ಶಾಪ್ನಲ್ಲಿ ನಾವು ಈ ಒಂದು ಬಳಸ್ತೀವಿ. ದೀಸ್ ಬ್ಲಾಕ್ಸ್ ಆರ್ ಯೂಸ್ಡ್ ಫಾರ್ ಜನರಲ್ ಮೆಷಿನ್ಸ್ ಆಫ್ ವರ್ಕ್ ಮೆಷಿನ್ಸ್ ಆಫ್ ವರ್ಕ್ನಲ್ಲಿ ನಾವು ಬಳಸ್ತೀವಿ. ದಿಸ್ ಬ್ಲಾಕ್ಸ್ ಆರ್ ಅವೈಲಬಲ್ ಅಪ್ ಟು 300 mm. ಈ ಗ್ರೇಡ್ ಎ ಓನ್ಲಿ 100 mm, ಬಟ್ ಗ್ರೇಡ್ ಬಿ ವರ್ಕ್ಶಾಪ್ನಲ್ಲಿ ಜನರಲ್ ವರ್ಕ್ಶಾಪ್ನಲ್ಲಿ ಬಳಸ್ತೀವಿ, ಇದು ಅಪ್ ಟು 300 mm ಲೆಂತ್ವರೆಗೆ ನಮಗೆ ಸಿಗುತ್ತೆ. ಇಟ್ ಈಸ್ ಮೇಡ್ ಔಟ್ ಆಫ್ ಕ್ಲೋಸ್ಲಿ ಗ್ರೈಂಡ್ ಕ್ಯಾಸ್ಟ್ ಐರನ್. ಗ್ರೇಡ್ ಬಿ ವಿ ಬ್ಲಾಕ್, ನಮ್ಮ ವರ್ಕ್ಶಾಪ್ನಲ್ಲಿ ನಾವು ಏನು ವಿ ಬ್ಲಾಕ್ ಅನ್ನು ಬಳಸ್ತೀವಿ ಅದನ್ನು ಕ್ಯಾಸ್ಟ್ ಐರನಲ್ಲಿ ಮಾಡಿರ್ತಾರೆ. ಜನರಲಿ ನೀವು ಪರ್ಟಿಕ್ಯುಲರ್ ಆಗಿ ಕೇಳದೆ ಬರೀಬೇಕು, ಇಲ್ಲಾಂದ್ರೆ ವಿ ಬ್ಲಾಕ್ಸ್ ಆರ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್. ಸೊ ಗ್ರೇಡ್ ವಿ ಬ್ಲಾಕ್ ಅನ್ನು ಯಾವ್ದ್ರಲ್ಲಿ ಮಾಡಿರ್ತಾರೆ ಅಂತ ಅಂದ್ರೆ, ಸೊ ಇಟ್ ಈಸ್ ಹೈ ಗ್ರೇಡ್ ಸ್ಟೀಲ್ ಅಂತ ನಾವು ಬರೀಬೇಕಾಗುತ್ತೆ. ಹೈ ಗ್ರೇಡ್ ಟೂ ಸ್ಟೀಲ್ ನಲ್ಲಿ ಗ್ರೇಡ್ ಎ ವಿ ಬ್ಲಾಕ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿರ್ತಾರೆ. ಇನ್ನು ವಿ ಬ್ಲಾಕ್ಸ್ ನಲ್ಲಿ ವರ್ಕ್ ಅನ್ನ ಕ್ಲ್ಯಾಂಪ್ ಮಾಡಲಿಕ್ಕೆ ಆ ಗ್ರೂವ್ ಇರುತ್ತಲ್ಲ ಸೈಡಲ್ಲಿ, ಅದಕ್ಕೆ ಒಂದು ಡಿವೈಸ್ ಇರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಯು ಕ್ಲ್ಯಾಂಪ್ಸ್, ಆಲ್ರೆಡಿ ಹೈ ಟೂಲ್ಡ್. ಸೊ ದಿ ಯು ಕ್ಲ್ಯಾಂಪ್ಸ್ ಇಸ್ ಎ ಡಿವೈಸ್ ಪ್ರೊವೈಡೆಡ್ ಫಾರ್ ಹೋಲ್ಡಿಂಗ್ ಸಿಲಿಂಡ್ರಿಕಲ್ ಜಾಬ್ಸ್ ಫರ್ಮ್ಲಿ ಆನ್ ವಿ ಬ್ಲಾಕ್ಸ್. ವಿ ಬ್ಲಾಕ್ ನಲ್ಲಿ ಈ ಸಿಲಿಂಡ್ರಿಕಲ್ ರಾಡ್ ಅನ್ನ ಫರ್ಮ್ ಆಗಿ ಹೋಲ್ಡ್ ಮಾಡಲಿಕ್ಕೆ ಯು ಕ್ಲ್ಯಾಂಪ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ದಿಸ್ ಈಸ್ ಯು ಕ್ಲ್ಯಾಂಪ್, ಯು ಟೈಪ್ ನಲ್ಲಿ ಇದೆ, ಮೇಲ್ಗಡೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಇದು ಕ್ಲ್ಯಾಂಪ್ ಬಾಡಿ, ಈ ಸ್ಕ್ರೂನ ನೀವು ಟರ್ನ್ ಮಾಡಿದ್ರೆ ಇಲ್ಲೊಂದು ಸ್ಪಿಂಡಲ್ ಇದೆ, ಇದು ಮೇಲೆ ಕೆಳಗಡೆ ಮೂವ್ ಆಗುತ್ತೆ. ಮತ್ತೆ ಇಲ್ಲಿ ವಿ ಬ್ಲಾಕ್ ನಲ್ಲಿರೋ ಗ್ರೂ ನಲ್ಲಿ ಇಲ್ಲಿ ಒಂದು ಹೆಡ್ಜಸ್ ಅನ್ನ ಕೊಟ್ಟಿರ್ತಾರೆ, ಅದು ಬಂದು ಈ ಗ್ರೂ ನಲ್ಲಿ ಏನಾಗುತ್ತೆ ಅಲ್ಲ. ಸೊ ದಿಸ್ ಈಸ್ ಕ್ಲ್ಯಾಂಪಿಂಗ್ ಡಿವೈಸ್ ಯೂಸ್ಡ್ ಈ ಫಾರ್ ವಿ ಬ್ಲಾಕ್ಸ್ ಫಾರ್ ಹೋಲ್ಡಿಂಗ್ ಸಿಲಿಂಡ್ರಿಕಲ್ ರಾಡ್ಸ್. ಇನ್ ಹೌ ಟು ಡೆಸಿಗ್ನೇಟ್ ಆರ್ ಸ್ಪೆಸಿಫೈ ವಿ ಬ್ಲಾಕ್ಸ್. ಸೊ ವಿ ಬ್ಲಾಕ್ಸ್ ಆರ್ ಜನರಲಿ ಸ್ಪೆಸಿಫೈಡ್ ಬೈ ದಿ ನಾಮಿನಲ್ ನಾರ್ಮಲ್ ಸೈಜ್, ದಟ್ ಮೀನ್ಸ್ ಲೆಂತ್ ಅಂಡ್ ದ ಮಿನಿಮಮ್ ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್ ಕೇಪಬಲ್ ಆಫ್ ಬೀಯಿಂಗ್ ಕ್ಲ್ಯಾಂಪ್. ಸೊ ನಾಮಿನಲ್ ಸೈಜ್ ಲೆಂತು ಮತ್ತೆ ಅತಿ ಸಣ್ಣ, ಎಷ್ಟು ಸಣ್ಣ ರಾಡ್, ಎಷ್ಟು ದೊಡ್ಡ ರಾಡ್, ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಡಯಾಮೀಟರ್ ದಪ್ಪ ಇರತಕ್ಕಂಥದ್ದನ್ನು ಹೋಲ್ಡ್ ಮಾಡ್ಬೋದು, ಕ್ಲ್ಯಾಂಪ್ ಮಾಡ್ಬೋದು. ಮತ್ತೆ ಅದರದ್ದು ಬೇಸ್ ನಂಬರ್ ಜೊತೆ ನಾವೇನು ಮಾಡ್ತೀವಿ, ಡಿಸಿಗ್ನೇಟ್ ಮಾಡ್ತೀವಿ. ಇಟ್ ಈಸ್ ಡಿಸಿಗ್ನೇಟ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದಿ ನಾಮಿನಲ್ ಸೈಜ್ ದಟ್ ಈಸ್ ಲೆಂತ್ ಅಂಡ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್ ಕೇಪಬಲ್ ಆಫ್ ಬೀಯಿಂಗ್ ಕ್ಲ್ಯಾಂಪ್ ಅಂಡ್ ದಿ ನಂಬರ್ ಆಫ್ ಹೈಯೆಸ್ಟ್ ಬಿ ಐ ಎಸ್ ಸ್ಟ್ಯಾಂಡರ್ಡ್. ಇನ್ ದಿ ಕೇಸ್ ಆಫ್ ಮ್ಯಾಚ್ಡ್ ಪೇರ್ ಇಟ್ ಶುಡ್ ಬಿ ಇಂಡಿಕೇಟೆಡ್ ಬೈ ದ ಲೆಟರ್ ಎಂ ವಿತ್ ಕ್ಲ್ಯಾಂಪ್. ಮ್ಯಾಚ್ಡ್ ಪೇರ್ ಇದ್ರೆ ಅಲ್ಲಿ ಎಂ ಲೆಟರ್ ಆಗಿರ್ತಾನೆ, ಮತ್ತೆ ವಿತ್ ಕ್ಲ್ಯಾಂಪ್ ಅಂತ ಮೆನ್ಷನ್ ಮಾಡಿ. ಫಾರ್ ವಿ ಬ್ಲಾಕ್ಸ್ ವಿತ್ ಕ್ಲ್ಯಾಂಪ್ಸ್ ಇಟ್ ಶುಡ್ ಬಿ ಇಂಡಿಕೇಟೆಡ್ ಆಸ್ ವಿತ್ ಕ್ಲ್ಯಾಂಪ್. ವಿತ್ ಕ್ಲ್ಯಾಂಪ್, ವಿ ಬ್ಲಾಕ್ ಅಲ್ಲಿ ಕ್ಲ್ಯಾಂಪ್ ಇದ್ರೆ ಅದಕ್ಕೆ ವಿತ್ ಕ್ಲ್ಯಾಂಪ್ ಅಂತ ಬರೆದಿರ್ತಾರೆ. ಸೊ ನೋಡೋಣ ಒಂದು ಎಕ್ಸಾಂಪಲ್. ಎ 50 mm ಲಾಂಗ್ ವಿ ಬ್ಲಾಕ್ಸ್ ಕೇಪಬಲ್ ಆಫ್ ಕ್ಲ್ಯಾಂಪಿಂಗ್ ದ ವರ್ಕ್ ಪೀಸ್ ಬಿಟ್ವೀನ್ 5 to 40 mm ಇನ್ ಡಯಾಮೀಟರ್ ಈಸ್ ಕ್ಯಾನ್ ಬಿ ಡಿಸಿಗ್ನೇಟೆಡ್, ಗ್ರೇಡ್ ಎ ವಿಲ್ ಬಿ ಡಿಸಿಗ್ನೇಟೆಡ್ ಆಸ್ ವಿ ಬ್ಲಾಕ್. ನೋಡಿ 50 bar 5 dash 40 a is 2949. ಇಲ್ಲಿ ವಿ ಬ್ಲಾಕ್ 50 ಅಂದ್ರೆ ನಾಮಿನಲ್ ಲೆಂತ್, 5 ಅಂದ್ರೆ ಮಿನಿಮಮ್ ಡಯಾಮೀಟರ್ ಆಫ್ ದಿ ಹೋಲ್ಡಿಂಗ್, 40 ಅಂದ್ರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ದಿ ವಿ ಬ್ಲಾಕ್, ಎ ಅಂದ್ರೆ ಗ್ರೇಡ್ ದಟ್ ಈಸ್ ದೆನ್ ಹೈಯೆಸ್ಟ್ ನಂಬರ್ ಇಂಡಿಯನ್ ಸ್ಟ್ಯಾಂಡರ್ಡ್, ಬಿ ಐಸ್ ನಂಬರ್ 2949 ಲೈಕ್ ದಟ್. ಸೊ ಇನ್ ದ ಕೇಸ್ ಆಫ್ ಮ್ಯಾಚ್ಡ್ ಪೈರ್ ವಿ ಬ್ಲಾಕ್ ಆದ್ರೆ ಅಲ್ಲಿ ಎಂ ಅಂತ ಕೊಟ್ಟಿರ್ತಾನೆ. ಸೊ ವಿ ಬ್ಲಾಕ್ ಎಂ, ಎಂ ಅಂದ್ರೆ ಏನದು, ಮ್ಯಾಚ್ಡ್ ಪೈರ್, ಸೇಮ್ ಲೆಂತ್ 50, ಮಿನಿಮಮ್ 5, ಮ್ಯಾಕ್ಸಿಮಮ್ 40, ಎ ಗ್ರೇಡ್ ಹೈಯೆಸ್ಟ್ ನಂಬರ್. ಸೊ ಫಾರ್ ವಿ ಬ್ಲಾಕ್ ಸಪ್ಲೈಡ್ ವಿತ್ ಕ್ಲ್ಯಾಂಪ್ಸ್, ಇನ್ ಕೇಸ್ ಕ್ಲ್ಯಾಂಪ್ ಅನ್ನು ಸಪ್ಲೈ ಮಾಡಿದ್ರೆ ವಿ ಬ್ಲಾಕ್ ವಿತ್ ಕ್ಲ್ಯಾಂಪ್ ಅಂತ ಕೊಟ್ಟು ಸೇಮ್ 50 bar 5 dash 40 ಎ ಹೈಯೆಸ್ಟ್ 2949. ದಿಸ್ ಈಸ್ ಹೌ ವಿ ಬ್ಲಾಕ್ಸ್ ಆರ್ ಡೆಸಿಗ್ನೇಟೆಡ್. ನಾವು ಇಷ್ಟು ಮಕ್ಕಳೇ ವಿ ಬ್ಲಾಕ್ಗೆ ಸಂಬಂಧಪಟ್ಟ ಹಾಗೆ ನಾವು ವಿಷಯವನ್ನು ತಿಳ್ಕೊಳ್ಬೇಕು. ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಏನೇನು ಪ್ರಶ್ನೆಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ಬೋದು ನೋಡ್ತಾ ಹೋಗೋಣ ಒನ್ ಬೈ ಒನ್. ಸ್ಟೇಟ್ ದ ಪರ್ಪಸ್ ಆಫ್ ಗ್ರೂವ್ಸ್ ಎ ಆ್ಯಂಡ್ ಬಿ ಪ್ರೊವೈಡೆಡ್ ಇನ್ ದ ವಿ ಬ್ಲಾಕ್. ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾನೆ. ಏನಿದು ಎ ಗ್ರೂ ಏನು, ಈ ಎ ಚಿತ್ರದಲ್ಲಿ ಕೊಟ್ಟಿರತಕ್ಕಂಥದ್ದು ಬಿ ಗ್ರೂ ಏನು. ಸೊ ಏನಿದೆ, ಸೊ ಸಪೋರ್ಟಿಂಗ್ ಸಾಫ್ಟ್ಸ್ ಅಂಡ್ ರೌಂಡ್ ರಾಡ್ಸ್. ಬಿ ಏನಿದೆ, ಫಾರ್ ಅಕಾಮಡೇಟಿಂಗ್ ಯು ಕ್ಲ್ಯಾಂಪ್, ಫಾರ್ ಅಕಾಮಡೇಟಿಂಗ್ ಕ್ಲ್ಯಾಂಪ್ಸ್, ಯು ಕ್ಲ್ಯಾಂಪ್ ಅನ್ನು ಅಕಾಮಡೇಟ್ ಮಾಡಿ.
name the type of B blocks in the figure B and C. Illi irthakkanta B block B and C, you know. So this is B is single level double groove B block. Single level double groove B block. C nalli enide? Double level single groove B block. Very good. So name the B blocks available in pairs. ಯಾವುದು ಪೇರ್ ನಲ್ಲಿ ಸಿಗ್ತಕ್ಕಂಥದ್ದು ದಟ್ ಇಸ್ ಮ್ಯಾಚ್ಡ್ ಪೇರ್ ವಿ ಬ್ಲಾಕ್ ಅಂತ ನಾವು ಕರಿತೀವಿ. ದ ಸ್ಪೆಸಿಫಿಕೇಶನ್ಸ್ ಆಫ್ ವಿ ಬ್ಲಾಕ್ ಇಸ್ ಗಿವನ್ ಆಸ್ ಎ ವಿ ಬ್ಲಾಕ್ ಎಂ ಫಿಫ್ಟಿ ಬಾರ್ ಫಿಫ್ಟಿ ಎ ಐ ಎಸ್ ಟೂ ನೈನ್ ಫೋರ್ ನೈನ್ ನೈನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇಂಟರ್ಪ್ರಿಟಿಂಗ್ ದ ಸ್ಪೆಸಿಫಿಕೇಶನ್ಸ್. ಸೊ ಇಲ್ಲಿ ಫೈವ್ ಬಾರ್ ಫಿಫ್ಟಿ ಅಂತ ಇರಬೇಕು. ದಟ್ ಈಸ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ಎಂ ಫಿಫ್ಟಿ. ಎಂ ಅಂದ್ರೆ ಮ್ಯಾಚ್ಡ್ ಪೈರ್, ಫಿಫ್ಟಿ ಎಂ ಎಂ ಲೆಂತ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ವಾಟ್ ಈಸ್ ಫೈವ್ ಬಾರ್ ಫಿಫ್ಟಿ ಅಂತ ಕರಿತೀವಿ. ಒಂದು ಮೊಮೆಂಟ್, ಇಲ್ಲಿ ಫೈವ್ ಬಾರ್ ಫಿಫ್ಟಿ ಅಂತ ಬರಬೇಕು. ಸೊ ಫೈವ್ ಡ್ಯಾಶ್ ಫಿಫ್ಟಿ ಎಸ್ ನೋಡ್ತಾ ಹೋಗೋಣ ಈಗ. ಸೊ ದಟ್ ಈಸ್ ಫೈವ್ ಬಾರ್ ಫಿಫ್ಟಿ ಎರಡನೇದು. ಬಿ ವಾಟ್ ಈಸ್ ಯುವರ್ ಇಂಟ್ರಪ್ಷನ್ಸ್ ಆಫ್ ಫೈವ್ ಡ್ಯಾಶ್ ಫಿಫ್ಟಿ ಎ ಅಂತಂದರೆ ಮಿನಿಮಮ್ ಹೋಲ್ಡಿಂಗ್ ಕೆಪಾಸಿಟಿ ಕೇಪಬಲ್ ಆಫ್ ಕ್ಲಾಂಪಿಂಗ್ ದ ವರ್ಕ್ ಪೀಸ್ ಬಿಟ್ವೀನ್ ಫೈವ್ ಎಂ ಎಂ. Again, this is why you are wrong. This is happened. Minimum 5 mm, maximum 1 mm. Sorry. So, capable of clamping the workpiece between 5 to 50 mm. 5 ರಿಂದ 50 mm ವರೆಗೆ ಈ ವಿ ಬ್ಲಾಕ್ ನಲ್ಲಿ ಹೋಲ್ಡ್ ಮಾಡಬಹುದು. ಮತ್ತೆ ಇದು ಗ್ರೇಡ್ ಬಂದು ದ ವಿ ಬ್ಲಾಕ್ ಗ್ರೇಡ್ ಇಸ್ ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ಹೌ ಟು ಡೆಸಿಗ್ನೇಟ್ ದಿ ವಿ ಬ್ಲಾಕ್. Now let us come to popular multiple choice questions. Choose the correct answer. The included angle of the groove of a V block always is 90 degree. There is doubt. C is the correct answer. V blocks are available in grades of yav grade alli sigutte erade grade A matte B. A and B. A only 100 mm sigutte, B up to 300 mm sigutte. A is more accurate. ಬಿಎನ್ ಎಲ್ ಯೂಸ್ ಮಾಡ್ತಾರೆ ವರ್ಕ್ಶಾಪ್ ನಲ್ಲಿ ನಾವು ಬಳಸ್ತೀವಿ. ವಿ ಬ್ಲಾಕ್ ಆಫ್ ಗ್ರೇಡ್ ಬಿ ಆರ್ ಮೇಡ್ ಅಪ್ ಆಫ್ ಗ್ರೇಡ್ ಬಿ ನ ಯಾವ ಮೆಟೀರಿಯಲ್ ಮಾಡಿರ್ತಾರೆ. ಸೊ ಇಟ್ ಇಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್. ಸೊ ವಿಚ್ ಇಸ್ ಕರೆಕ್ಟ್ ಆನ್ಸರ್, ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಿಚ್ ಟೈಪ್ ಆಫ್ ವಿ ಬ್ಲಾಕ್ ಇಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ಲಾಂಗ್ಸ್ ಆಫ್ ಪ್ಯಾರಲಲ್ ಆನ್ ಮಷಿನ್ ಟೇಬಲ್. ಸೊ ಮ್ಯಾಚ್ಡ್ ಪೇರ್ ವಿ ಬ್ಲಾಕ್, ಸಿಂಗಲ್ ಲೆವೆಲ್ ಡಬಲ್ ಗ್ರೂ ವಿ ಬ್ಲಾಕ್, ಸಿಂಗಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲಾಕ್, ಡಬಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲಾಕ್. ದ ಕರೆಕ್ಟ್ ಆನ್ಸರ್ ಈಸ್ ಎ, ಮ್ಯಾಚ್ಡ್ ಪೇರ್ ವಿ ಬ್ಲಾಕ್. ಯಾವುದನ್ನ ಬಳಸ್ತಾರೆ ಮಕ್ಕಳೇ? ಲೆಂತ್ ಸಾಫ್ಟ್ ಅನ್ನ ಸಪೋರ್ಟ್ ಮಾಡಲಿಕ್ಕೆ ಮ್ಯಾಚ್ಡ್ ಪೇರ್ ವಿ ಬ್ಲಾಕ್ ಅನ್ನ ಬಳಸ್ತಾರೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ಯು ಕ್ಲಾಂಪ್ ಪ್ರೊವೈಡೆಡ್ ಇನ್ ವಿ ಬ್ಲಾಕ್? ಯು ಕ್ಲಾಂಪ್ ಅನ್ನ ಯಾವುದಕ್ಕೆ ಪ್ರೊವೈಡ್, ವಾಟ್ ಇಸ್ ದ ಯೂಸ್ ಆಫ್ ಯು ಕ್ಲಾಂಪ್? ಯು ಕ್ಲಾಂಪ್ ಅನ್ನು ಪ್ರೊವೈಡೆಡ್ ಮಾಡಿರ್ತಾರಲ್ಲ ವಿ ಬ್ಲಾಕ್ ನಲ್ಲಿ, ಅದರ ನೆಸೆಸಿಟಿ ಏನು? ಸೊ ಫಾರ್ ಹೋಲ್ಡಿಂಗ್ ಹ್ಯಾಂಗುಲರ್ ಜಾಬ್, ಫಾರ್ ಹೋಲ್ಡಿಂಗ್ ಇರೆಗ್ಯುಲರ್ ಜಾಬ್, ಫಾರ್ ಹೋಲ್ಡಿಂಗ್ ಸಿಲಿಂಡ್ರಿಕಲ್ ಜಾಬ್, ಫಾರ್ ಹೋಲ್ಡಿಂಗ್ ರೆಕ್ಟ್ಯಾಂಗುಲರ್ ಜಾಬ್, ಯಾವುದನ್ನ ಮಾಡ್ತೀವಿ? ವಿ ಬ್ಲಾಕ್ ಇರೋದನ್ನ ಏನನ್ನ ಹೋಲ್ಡ್ ಮಾಡಲಿಕ್ಕೆ? ಫಾರ್ ಹೋಲ್ಡಿಂಗ್ ಸಿಲಿಂಡ್ರಿಕಲ್ ಜಾಬ್. ವಿಚ್ ಇಸ್ ಕರೆಕ್ಟ್ ಆನ್ಸರ್? ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ವಾಟ್ ಇಸ್ ದ ನೇಮ್ ಆಫ್ ದ ವಿ ಬ್ಲಾಕ್? ಇಲ್ಲಿ ಇರ್ತಕ್ಕಂಥ ವಿ ಬ್ಲಾಕ್ ಯಾವುದು? ಸೊ ಮ್ಯಾಚ್ಡ್ ಪೇರ್ ವಿ ಬ್ಲಾಕ್, ಸಿಂಗಲ್ ಲೆವೆಲ್ ಸಿಂಗಲ್ ಗ್ರೂ, ಸಿಂಗಲ್ ಲೆವೆಲ್ ಡಬಲ್ ಗ್ರೂ, ಡಬಲ್ ಲೆವೆಲ್ ಸಿಂಗಲ್ ಗ್ರೂ ವಿ ಬ್ಲಾಕ್. ದಿಸ್ ಈಸ್ ಸಿಂಗಲ್ ಲೆವೆಲ್ ಡಬಲ್ ಗ್ರೂ ವಿ ಬ್ಲಾಕ್. ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಟೈಪ್ ಆಫ್ ವಿ ಬ್ಲಾಕ್ ಇಸ್ ಸೋನ್ ಇನ್ ದ ಫಿಗರ್? ಓ, ಇಲ್ಲಿ ಕೊಟ್ಬಿಟ್ಟಿದ್ದಾನೆ, ಎರಡು ಜೊತೆಲಿದೆ, ಹಾಗಾದ್ರೆ ಯಾವ್ದಿರ್ಬೋದು? ಸೊ ಎ ಬಿ ಸಿ ಡಿ ನಾಲ್ಕು ಆನ್ಸರ್ ಇದೆ. ಸೊ ದಿಸ್ ಇಸ್ ವಾಟ್ ಮ್ಯಾಚ್ಡ್ ಪೇರ್ ವಿ ಬ್ಲಾಕ್. ವಿಚ್ ಇಸ್ ಕರೆಕ್ಟ್? ಎ ಇಸ್ ದಿ ಕರೆಕ್ಟ್ ಆನ್ಸರ್. ಮತ್ತೆ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಹಾಗಾಗಿ ನೀವು ಪ್ರಿಪೇರ್ ಆಗಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸ್ ಫಿಟ್ಟರ್ ಫಸ್ಟ್ ಇಯರ್ ನಿಮಿ ನಲ್ಲಿದೆ, ಅಲ್ಲಿ ರೆಫರ್ ಮಾಡಿ. ಮತ್ತು ಫಿಟ್ಟರ್ ಅಜೈನ್ಮೆಂಟ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಇರುತ್ತೆ, ಅದನ್ನು ರೆಫರ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅಸ್ತಿರ್ಲೋ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.